ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟಿಸಿ ಅದರ ಕ್ರೆಡಿಟ್ ತೆಗೆದುಕೊಳ್ಳಲು ಬಿಜೆಪಿ ಯತ್ನಿಸ್ತಾ ಎಂದು ಕಾಂಗ್ರೆಸ್ ಮತ್ತಿತರ ಪಕ್ಷಗಳು ಆರೋಪಿಸುತ್ತಿವೆ ಪ್ರಧಾನಿ ನರೇಂದ್ರ ಮೋದಿಗೆ ಸಾಧನೆ ಮುಂದಿಟ್ಟು ಗೆಲ್ಲುವ ಆತ್ಮವಿಶ್ವಾಸ ಇಲ್ಲ ಇದಕ್ಕಾಗಿ ಅಪೂರ್ಣ ಸ್ಥಿತಿಯಲ್ಲಿರುವ ರಾಮ ಮಂದಿರ ಉದ್ಘಾಟನೆ ಮಾಡುತ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಮರೆಯಲ್ಲಿ ತಮ್ಮ ವೈಫಲ್ಯ ಮುಚ್ಚಿ ಹಾಕುವ ಪ್ರಯತ್ನ ನಡೆಸಿದ್ದಾರೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ರಾಮನ ಹೆಸರಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಾ ಬರ್ತಿದೆ ಈ ಬಾರಿ ಜನ ಇಂಥ ಡೋಂಗಿ ಹಿಂದುತ್ವದ ಜಾಲಕ್ಕೆ ಬಲಿಯಾಗಲ್ಲ ಈಗಾಗಲೇ ಜನ ಸಂಗ್ರಹಿಸಿರುವ ದೇಣಿಗೆ ಲೆಕ್ಕ ಕೇಳತೊಡಗಿದ್ದಾರೆ ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ ಧರ್ಮದ ಹೆಸರಲ್ಲಿ ನಡೆಸಲಾಗುವ ಅಸ್ಪೃಶ್ಯತೆ ಜಾತೀಯತೆ ಅಂಧಶ್ರದ್ಧೆ ಕಂದಾಚಾರಗಳನ್ನು ವಿರೋಧಿಸುತ್ತೇವೆ ಎಂದರು ಈ ಬಗ್ಗೆ ಫೇಸ್ಬುಕ್ ಖಾತೆಯಲ್ಲಿ ಸುದೀರ್ಘವಾಗಿ ಬರೆದುಕೊಂಡಿರುವಂಥ ಸಿದ್ದರಾಮಯ್ಯ ಅವರು ಅಯೋಧ್ಯೆಯಲ್ಲಿ ನಡೆಯಲು ರಾಮ್ಲಾಲಾ ಪ್ರತಿಷ್ಠಾನ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರುವುದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಪಕ್ಷದ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಅವರ ತೀರ್ಮಾನ ಸರಿಯಾಗಿದೆ ನಾನು ಅದನ್ನು ಜನರನ್ನು ಬೆಂಬಲಿಸ್ತೀನಿ ಅಂತ ಲಕ್ಷ್ಮಣ ಸೌದಿಯರ ಹೇಳ್ತಿದ್ರು ನಾನು ಬಿ ಜೆ ಪಿಲಿ ಇದ್ದಾಗ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಬಂದ್ಬಿಟ್ಟು ಎಲ್ಲ ಸೇರ್ಕೊಂಡು ಹತ್ತು ಲಕ್ಷ ಇಸ್ಕೊಂಡು ಹೋಗ್ಬಿಟ್ರು ನಾನು ಕೊಟ್ಟಿದ್ದೀನಿ ನನಗೆ ಈಗ ಇನ್ವಿಟೇಷನೇ ಕೊಟ್ಟಿಲ್ಲ ಹಂಗಾರೆ ರಾಮ ಬಿ ಜೆ ಪಿ ಮಾತ್ರ ಆಶೀರ್ವಾದ ಮಾಡೋದ ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ರಾಮ ಮರೆತು ಬಿಡ್ತಾರ ಅಂತ ಪ್ರಶ್ನೆ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿಯನ್ನ ಅತಿ ದೊಡ್ಡ ಅಸ್ತ್ರವಾಗಿ ಬಳಸ್ಕೊಂಡಂತ ಬಿ ಜೆ ಪಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂ ಪೂರ್ಣವಾಗಿ ಅಪೂರ್ಣವಾಗಿರುವಂತ ರಾಮ ಮಂದಿರ ಉದ್ಘಾಟನೆ ಮಾಡಕ್ ಹೊಂಟವ್ರೆ ಇದು ಸರಿಯಲ್ಲ ರಾಮ ಕೇವಲ ಬಿ ಜೆ ಪಿಯವ್ರಿಗೆ ಮಾತ್ರ ಸೀಮಿತ ಆಗಿಲ್ಲ ಅಂತ ಸರಿಯಪ್ಪ ನೀವಿದ್ದಾಗ ಏನು ಮಾಡಿದ್ರಿ ಹಂಗಾದರೆ ಅಂತ ಬಿ ಜೆ ಪಿಯವ್ರ ಪ್ರಶ್ನೆ ನಾವಿದ್ದಾಗ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಅವರ ಉತ್ತರ ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪಿನ ಮೇಲೆ ನಿರ್ಮಾಣವಾಗುತ್ತಿರುವ ಮಂದಿರವೇ ಹೊರತು ಬಿ ಜೆ ಪಿಯವರ ಅವರ ಸಂಕಲ್ಪದಿಂದ ಅಲ್ಲ ಅನ್ನೋದು ಕಾಂಗ್ರೆಸ್ ಅವರ ಆರೋಪ ಬಟ್ ಏನೇ ಎತ್ತ ಏನೇ ಇದ್ದರೂ ಕೂಡ ಹಿಂದೂಸ್ತಾನದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಅನ್ನೋದು ಅನ್ನೋದು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಹೀಗಾಗಿ ಅದರ ಕ್ರೆಡಿಟನ್ನು ಅವರೇ ತಗೋತಾರೆ ಅಂತ ಒಂದಷ್ಟು ಜನ ಹೀಗಾಗಿ ಎಲ್ಲ ಲೋಕಸಭೆ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ತಾರೆ ಯಾರ್ದು ಒಳ್ಳೆಯದು ಯಾರ್ದು ಕೆಟ್ಟದ್ದು ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನಾಯಕರು ಹೋಗದೇ ಇರೋ ನಮ್ಮ ಹಿರಿಯ ನಾಯಕರ ಕ್ರಮ ಕರೆಕ್ಟು ಅಂತ ಹೇಳೋರೆ